ನಮಸ್ಕಾರ ವೀಕ್ಷಕರೇ, ಜನರ ಕೊಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ವಿವರ. ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ. ಸಮಾಜ ಕಟ್ಟುವಲ್ಲಿ ಹೆಣ್ಣು ಮಕ್ಕಳ ಪಾತ್ರ ಅನನ್ಯ. ಸುಪ್ರಭಾತ ನಿಮಗೆ, ಸುಪ್ರಭಾತ ನಿಮಗೆ. ಸರಿಗಮ ಪದನಿ ಸಾವಿರದ ಶರಣು, ಸಾವಿರದ ಶರಣು. ಗಂಡು ಮಕ್ಕಳಲ್ಲಿ ಕೆಟ್ಟವರಲ್ಲಿ ಶೇಕಡ 1%, ಹೆಣ್ಣು ಮಕ್ಕಳು ಕೆಟ್ಟದಾರಿ ಹಿಡಿದರೂ ದೇಶದ ಭವಿಷ್ಯವೇ ಬುಡಮೇಲಾಗುತ್ತದೆ ಎಂದು ಬಿಇಒ SD ಗಾಂಧಿ ಹೇಳಿದರು. ಆದ್ರಿಂದ ಹೆಣ್ಣು ಮಕ್ಕಳು ಸ್ವತಂತ್ರರಾಗಿರುವುದರಿಂದ ಹೆಣ್ಣು ಮಕ್ಕಳು ಇಡೀ ಕುಟುಂಬವನ್ನ ಗಟ್ಟಿಯಾಗಿ ನಿಲ್ಲಿಸುವುದರಿಂದ ನಮ್ಮ ಭಾರತಕ್ಕಿನ್ನೂ ಸಾಕಷ್ಟು ಅರ್ಥಪೂರ್ಣವಾಗಿರತಕ್ಕಂತ ಸಾಂಸ್ಕೃತಿಕ ಹಿನ್ನೆಲೆ ಇದೆ. ಹೀಗಾಗಿ ನಮ್ಮ ದೇಶ ಇಡೀ ಪ್ರಪಂಚದಲ್ಲಿ ಒಂದು ಒಳ್ಳೆ ಆದರ್ಶ ದೇಶವಾಗಿದೆ. ಯಾಕಂದ್ರೆ ನೀವೆಲ್ಲ ವಿದ್ಯಾರ್ಥಿನಿಯರು ಮತ್ತು ಹೆಣ್ಣು ಮಕ್ಕಳು ಮನೆಯನ್ನ ಮತ್ತು ಕುಟುಂಬವನ್ನ ಬೆಳೆಸ್ತಾ ಇರುವುದರಿಂದ ನಮ್ಮ ದೇಶಕ್ಕೆ ಅಷ್ಟೊಂದು ಗಟ್ಟಿಪೂರ್ಣವಾಗಿರ್ತಕ್ಕಂಥ ನೆಲೆ ಇದೆ. ಸೊ ಹೀಗಾಗಿ ಈಗಾಗಲೇ ಮೇಡಮ್ ಅವ್ರು ಹೇಳಿದ್ರಲ್ಲ, 1935 ಅನುಪಾತ ಹೆಣ್ಮಕ್ಕಳಿದೆ. ಆದ್ರೆ ಅದು 1000 ಆಗಬೇಕು. 1000 ಹೆಚ್ಚಾದ್ರೂ ಪರವಾಗಿಲ್ಲ, ಆದ್ರೆ ಕಡಿಮೆ ಆಗಬಹುದು. ಇದರಿಂದ ಹಲವಾರು ಅನಾಹುತಗಳು ಆಗ್ತವೆ. ಹೀಗಾಗಿ ತಾವೇನು ಮುಂದೆ ಬೆಳೆದು ದೊಡ್ಡವರಾಗ್ತಾರೆ, ಆಮೇಲೆ ವಿದ್ವನ್ಮಣಿ ಆಗ್ತಾರೆ. ಈಗ ಕಾರ್ಯಕ್ರಮ ಏನು ಆಯೋಜನೆ ಮಾಡಿವಲ್ಲ, ಇದರಿಂದ ನೀವು ಒಬ್ಬೊಬ್ರು ಒಂದೊಂದು ಕಾರ್ಯಕ್ರಮವನ್ನ ಒಂದು ತಿಂಗಳಲ್ಲಿ ಆಯೋಜನೆ ಮಾಡುವಂತ ಶಕ್ತಿ ನಿಮಗೆ ಬರಬೇಕು. ಪಟ್ಟಣದ BRC ಕಚೇರಿಯ ಸಭಾಂಗಣದಲ್ಲಿ ಗುರುವಾರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ ಹಾಗೂ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟೀಯ ಹೆಣ್ಣು ಮಗುವಿನ ದಿನಾಚರಣೆ ಸಪ್ತಾಹ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. CDPO ಗೀತಾ ಗುತ್ತರಿ ಮಾತನಾಡಿ, ಹೆಣ್ಣು ಮಕ್ಕಳಿಗೆ ಇನ್ನೂ ರಕ್ಷಣೆ ಬೇಕಿದೆ. ಹೆಣ್ಣು ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿಕೊಳ್ಳಬೇಕು. ಹೆಣ್ಣು ಶಿಶು ಉಳಿವಿಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಹೆಣ್ಣು ಭ್ರೂಣಹತ್ಯೆ ನಿಲ್ಲಿಸಬೇಕು. ಹೆಣ್ಣು ಮಕ್ಕಳನ್ನು ರಕ್ಷಿಸುವ ಕೆಲಸ ತಾಯಿಯಿಂದಾಗಬೇಕು ಎಂದು ಹೇಳಿದರು. ಗಂಡು ಮಗುವಿಗೆ ಹೆಣ್ಣು ಮಕ್ಕಳ ಸಂಖ್ಯೆ ಬಹಳ 2011 ಸೆನ್ಸಸ್ ಪ್ರಕಾರ 935 1000 ಗಂಡು ಮಕ್ಕಳಿಗೆ ಅದು ಆಗಿದ್ರಿಂದ ಆ ಒಂದು ನಿಟ್ಟಿನಲ್ಲಿ ಈ ಒಂದು ನೈಸರ್ಗಿಕವಾದ ಸಮತೋಲನತೆಯನ್ನ ಹೋಗಲಾಡಿಸುವುದಕ್ಕೋಸ್ಕರ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನ ಜಾರಿಗೆ ತಂದು ನಾವು ಭಾರತ ದೇಶದಲ್ಲಿ ಅದೊಂದು ಬೇರೂರು ಬಿಟ್ಟಿದೆ. ಹೆಣ್ಣು ಮಗುವಿನಕ್ಕಿಂತ ಗಂಡು ಮಗುವಿಗೆ ಕುಟುಂಬದಲ್ಲಿ ಪ್ರಾಧಾನ್ಯತೆಯನ್ನ ಜಾಸ್ತಿ ಕೊಡೋದು, ಇದರಿಂದ ಹೆಣ್ಣು ಮಗುವಿನ ಬೆಳವಣಿಗೆ ಹಾಗೂ ಹೆಣ್ಣು ಮಗುವಿನ ರಕ್ಷಣೆ ಸಹಿತ ನಾವು ಕುಂಠಿತವಾಗುವುದನ್ನು ನಾವು ಸಮಾಜದಲ್ಲಿ ನೋಡ್ತಾ ಇದೀವಿ. ಈಗ ಆ ಒಂದು ನಿಟ್ಟಿನೊಳಗೆ ಹೆಣ್ಣು ಮಕ್ಕಳಿಗೆ ಇನ್ನು ರಕ್ಷಣೆ ಬೇಕು ಮತ್ತು ಅವರನ್ನ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡದೆ ಅವರಿಗೆ ನಾವು ಶಿಕ್ಷಣವನ್ನ ನೀಡಿ ಒಂದು ಸಮಾಜದಲ್ಲಿ ಹೆಣ್ಣು ಮಕ್ಕಳನ್ನೇ ನಾವು ಆಸ್ತಿಯನ್ನಾಗಿ ಮಾಡಿಕೊಳ್ಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದೆ. ಹೆಣ್ಣು ಮನೆಯಲ್ಲಿರುವಂತವರು ಹೆಣ್ಣು ಮಕ್ಕಳು ಸಹಿತ ಮಹಿಳೆಯರು ಸಹಿತ ನೀವು ಇದನ್ನ ಅರಿತುಕೊಂಡು ಹೆಣ್ಣು ಭ್ರೂಣ ಹತ್ಯೆಗಳನ್ನ ನಿಲ್ಲಿಸಬೇಕು. ಅದನ್ನ ಹೆಣ್ಣು ಮಕ್ಕಳಿಗೆ ನಾವು ಇನ್ನಷ್ಟು ಗೌರವದಿಂದ ನೋಡಿಕೊಂಡು ಅವರಿಗೆ ನಾವು ಹೆಚ್ಚಿನ ಅವಕಾಶಗಳನ್ನ ನೀಡಿ ನಾವು ಈಗ ಸಮಾಜದಲ್ಲಿ ಹೆಣ್ಣು ಮಕ್ಕಳನ್ನ ರಕ್ಷಿಸಿ ಅವರನ್ನ ಮುಂದೆ ತರಬೇಕು, ಅವರನ್ನೇ ಈ ದೇಶದ ಆಸ್ತಿಯನ್ನಾಗಿ ಮಾಡೋಣ. ನೀವು ಕೇಳಿದಿರಿ ಹೆಣ್ಣು ಮಕ್ಕಳು ಆಡು ಮುಟ್ಟದ ಸೊಪ್ಪಿಲ್ಲ ಅಂತ, ಆತರ ಹೆಣ್ಣು ಮಕ್ಕಳು ಇರಲಾರದಂತ ಯಾವುದೇ ಕ್ಷೇತ್ರ ಇಲ್ಲ. ದೈಹಿಕ ಶಿಕ್ಷಣ ಪರಿವೀಕ್ಷಕ ಸುಬಿಚರ್ವಾದಿ ಮಾತನಾಡಿ, ನೋಡಕ ಬಿಎ ಬಿ ಎಂಎ PhD ಮುಗಿದ ನಂತರ ಕನ್ಯೆ ನೋಡಕ್ ಹೋಗ್ತಾರೆ, ಹೆಂಡತಿ ಬೇಕು ನಮಗೆ. ಆದ್ರೆ ಅದೇ ಹೆಣ್ಣನ್ನ ಮದುವೆಯಾಗಿ ವರಿಸಿದಂತ ವ್ಯಕ್ತಿ ಹೆಣ್ಣನ್ನ ಯಾಕ ಬಯಸುವುದಿಲ್ಲ? ಹೆಣ್ಣು ಹೆಣ್ಮಗು ಹುಟ್ಟಿದ್ರೆ ನನಗೆ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ ಅನ್ನುವಂತ ವಿಚಾರವನ್ನು ಯಾಕೆ ವ್ಯಕ್ತಪಡಿಸ್ತಾ ಇಲ್ಲ? ಅದಕ್ಕೋಸ್ಕರ ಹೆಣ್ಣು ಮಕ್ಕಳ ಸಂಖ್ಯೆ ಕ್ಷೀಣವಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಗಂಡು ಮತ್ತು ಹೆಣ್ಣಿನ ಅನುಪಾತವನ್ನ ನಾವು ಲೆಕ್ಕ ಹಾಕಿ ನೋಡಿದಾಗ ಹೆಣ್ಣಿನ ಅನುಪಾತ ತುಂಬಾ ಕಡಿಮೆ ಆಗ್ತಾ ಇದೆ. ಆರೋಗ್ಯ ಇಲಾಖೆಯ SA ರುದ್ರವಾಡಿ ಇದ್ರು. SSLCಯಲ್ಲಿ ತಾಲೂಕಿಗೆ ಹೆಚ್ಚು ಅಂಕ ಗಳಿಸಿದ ಸುಮತಿ ಹಿರೇಮನಿ ಹಾಗೂ ಅನಸೂಯ ಹಿರೇಮಠ್ ಅವರನ್ನು ಸನ್ಮಾನಿಸಲಾಯಿತು. ನೀವು ನನ್ನಷ್ಟು ಓದಿ ಚಂದ ಬರ್ರಿ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಹೆಣ್ಣು ಎಷ್ಟು ಶೋಷಣೆ ಒಳಗಾಗ್ತಾಳ ಅದನ್ನ ನಮ್ಮ ಮೂಲಕ ನಾವೇ ನಾವು ಹೆಣ್ಣು ಯಾರಿಗಿಂತ ಕಡಿಮೆ ಇಲ್ಲ ಅಂತ ತೋರಿಸ್ಕೊಳ್ಳೋಣ ಅಂತ ಹೇಳ್ತೀನಿ ಇಷ್ಟೇ. ಥ್ಯಾಂಕ್ ಯು.
ನಾವು ಸ್ಕೂಲ್ ಒಳಗ್ ಓದಿ ಸದ್ ಎಲ್ಲಾರು ಮನ್ಯಾಗ ಎಲ್ಲಾರು ಏನಂತಾರ ಗಂಡ್ ಮಕ್ಳು ಗಂಡ್ ಮಕ್ಳು ಅಂತ ಹೇಳಿ ಬಹಳ ಪ್ರೋತ್ಸಾಹ ಯಾರಿಗೆ ಮಾಡ್ತಾರ ಗಂಡ್ ಮಕ್ಳಿಗೆ ಮಾಡ್ತಾರ. ಆದ್ರೆ ಎಲ್ಲಾ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿರು ಗಂಡ್ ಮಕ್ಳಿಗೆ ಹೋಲಿಸಿದ್ರೆ ಹೆಣ್ ಮಕ್ಳಿಗೆ ಭಾಳ ಸಾಧನೆ ಮಾಡ್ಯಾರ. ಹಂಗಾಗಿ ಎಲ್ಲರಲ್ಲಿ ಕೇಳ್ಕೊಳ್ಳೋದಷ್ಟೇ, ಹೆಣ್ಣು ಚಂದಾಗಿ ಓದಿ ನಿಮ್ಮ ಅಪ್ಪ ಅಮ್ಮ ಖುಷಿ ಪಡೋಂಗ ಏನಾದ್ರೂ ಸಮಾಜಕ್ಕೆ ನಿಮ್ಮದೇ ಆದ ಕೊಡುಗೆ ಏನ್ ಕೊಡ್ರಿ ಅಂತ ಕಿಡಿಲಮ್ಮನೆ ಸ್ವಾಗತಿಸಿ ನಿರೂಪಿಸಿದ್ರು, ಸುಮಿತ್ರ ಹಾಗೂ ವಂದಿಸಿದ್ರು. ಇದು ಹೆಣ್ಣು ಮಗುವಿನ ತೊಟ್ಟೆಲ್ಲ ನಾಮಕರಣ ಅಂದ್ರೆ ನಮ್ಮ ಅಂಗನವಾಡಿ ಕೇಂದ್ರಕ್ಕಾಗ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆಗ್ಲಿ ತಂದು ನಾಮಕರಣ ಮಾಡೋದು, ಮತ್ತು ಹೆಣ್ಣು ಮಗು ಜನನವಾದಂತ ಮನೆಗೆ ಹೋಗಿ ಸ್ವೀಟ್ ಹಂಚಿ ಅವ್ರಿಗೆ ವಿಶ್ ಮಾಡೋದಿರ್ಲಿ. ಕುಮುಂಡ ಪಟ್ಟಣದ ಶಿಶು ಅಭಿವೃದ್ಧಿ ಯೋಜನಾ ಕಚೇರಿಯಿಂದ ಪ್ರಮುಖ ಬೀದಿಗಳಲ್ಲಿ ಮಕ್ಕಳಿಂದ ಜಾಗೃತಿ ಜಾಥಾ ನಡೆಸಲಾಯಿತು. ಕಿರಿದಾದ ಜಾಗೆ ವಾಪಸ್ ನಡೆದ ಮಕ್ಕಳು. ಶಿಶು ಅಭಿವೃದ್ಧಿ ಇಲಾಖೆ ನೇತೃತ್ವದಲ್ಲಿ ಹಳೆ ತಹಸೀಲ್ದಾರ್ ಕಚೇರಿ ಅವನಿಂದ ಬಸವೇಶ್ವರ ವೃತ್ತ, ಸಂಗೊಳ್ಳಿ ರಾಯಣ್ಣ ವೃತ್ತ, ಅಂಬೇಡ್ಕರ್ ವೃತ್ತದ ಮೂಲಕ ವಿಒ ಕಚೇರಿ ತಲುಪಿದ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಬಿಆರ್ಸಿ ಕಚೇರಿ ಕಾರ್ಯಕ್ರಮ ಸ್ಥಳಕ್ಕೆ ಆಗಮಿಸಿದ್ದರು. ಈ ವೇಳೆ ಕಾರ್ಯಕ್ರಮ ಸ್ಥಳಾವಕಾಶ ಕಿರಿದಾದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿಯರನ್ನು ಶಾಲೆಗೆ ವಾಪಸ್ ಹೋಗುವಂತೆ ತಿಳಿಸಿದರು. 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು. ಕಾರ್ಯಕ್ರಮದ ಮುಖ್ಯ ಉದ್ದೇಶ ಗಣ್ಯರ ಭಾಷಣದ ಸಂದೇಶ ತಿಳಿಯುವುದರಿಂದ ವಂಚಿತರಾದರು. ಬರೀ ಇವರನ್ನು ಜಾಥಾದಲ್ಲಿ ಘೋಷಣೆಗಳನ್ನು ಕೂಗಲು ಕರೆಸಲಾಯಿತು ಎಂಬ ಮಾತುಗಳು ಕೇಳಿಬಂದವು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.